ವೆಲ್ಕಮ್ ಟು ಕಾಫಿ ವಿತ್ ಕೌನ್ಸ್ಲರ್ ಕೆ ವಿ ಜಿ ಚಾನಲ್ ಕುರುಗೋಡು ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಕುರುಗೋಡು ಪುರಸಭೆ ಎಲೆಕ್ಷನ್ನಲ್ಲಿ ಹದಿಮೂರನೇ ವಾರ್ಡಿಂದ ಗೆದ್ದಂಥ ಅಭ್ಯರ್ಥಿಯಾದ ನಟರಾಜ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಮಾತಾಡಿಸೋಣ ನಟರಾಜ್ ಸರ್ ಅವರೇ ನೀವು ಹದಿಮೂರನೇ ವಾರ್ಡಿಂದ ಕಾಂಗ್ರೆಸ್ ಪಕ್ಷದಿಂದ ಇನ್ನೂರ ಇಪ್ಪತ್ತೈದು ಮತಗಳನ್ನು ತೆಗೆ ತೆಗೆದುಕೊಂಡು ಇವತ್ತು ಗೆದ್ದಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಖುಷಿಯಾಗುತ್ತೆ ಮೇಡಮ್ ಇಲ್ಲ ಅಂತೇಳಿ ಖುಷಿಯಾಗುತ್ತೆ ಜನ ಕೂಡ ಹಾಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ ಯಾಕಂದ್ರೆ ನಾನು ಅದೇ ಓಣೆ ಹುಟ್ಟಿ ಬೆಳೆದ್ರು ಕೂಡ ಜನ ದುಡ್ಡಿಗೆ ನೋಡಿಲ್ಲ ಮನುಷ್ಯರ ಬಗ್ಗೆ ನೋಡಿದ್ರು ಅದಕ್ಕೋಸ್ಕರ ನಾವು ಗೆದ್ದು ಒಂದು ಖುಷಿಯಾಗಿದೆ ಅವು ಏನೇ ಕೆಲಸ ಇದ್ರೆ ನಾವು ಮಾಡಿಕೊಡಬೇಕು ಅಂತೇಳಿ ನಾನು ಕೇಳ್ಕೊಂಡು ಅದು ಕೂಡ ನಮ್ಮ ಆಸೆ ಒಂದೈತೆ ಇಂದು ಹದಿಮೂರನೇ ವಾರ್ಡ್ನ ಜನತೆ ಎಲ್ಲ ನಿಮ್ಮನ್ನ ನಂಬಿ ನಿಮಗೆ ಮತಗಳನ್ನು ನೀಡಿ ಗೆಲ್ಸಿದ್ದಾರೆ ಅವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಾ ನಾವು ಹೇಳೋಕೆ ಒಂದೇ ಇಷ್ಟ ಮೇಡಮ್ ಯಾಕಂದರೆ ಜನ ನಮ್ಮನ್ನ ನಂಬಿ ಓಟ್ ಆಗಿದ್ದಾರೆ ಯಾಕಂದ್ರೆ ಅವರಿಂದ ನಾನು ಇಲ್ಲಿರೋದು ಈ ಗೆದ್ದ ಕಾರಣ ಕೂಡ ಅವರೇ ಜನನೇ ಕಾರಣ ಆದ್ದರಿಂದ ಅವ್ರು ಏನೇ ಮಾಡಿ ಎಲ್ಲೇ ಹೋಗಿ ನಾನು ಸಪೋರ್ಟ್ ಅವ್ರು ಮಾಡೇ ಮಾಡ್ತೀನಿ ನಾನು ಗೆದ್ದಿದ್ದು ಕೂಡ ಖುಷಿಯಾಗೈತೆ ಭಾಳ ಖುಷಿಯಾಗೈತೆ ಇಲ್ಲ ಅಂತ ಹೇಳಕತ್ತಿಲ್ಲ ಸ್ವಲ್ಪ ದೇವ್ರ ದೇವರಿಂದ ನಮ್ಗೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ರು ಇನ್ನು ಮುಂದೆ ನಮ್ಗೆ ಒಳ್ಳೆ ಅನುಕೂಲ ಸಿಗುತ್ತೆ ಒಳ್ಳೆ ಕಡೆ ಮಾತಾಡೋಕ್ಕೂ ಒಂದು ಬೆಲೆ ಇರುತ್ತೆ ಆದ್ದರಿಂದ ನಾನು ಪ್ರಯತ್ನ ಒಂದು ಫುಲ್ಲು ಮಾಡೇ ಮಾಡ್ತೀನಿ ಮೇಡಮ್ ಜನಕ್ಕಾಗಿ ಮಾಡೇ ಮಾಡ್ತೀನಿ ನಟ್ರೆ ಸರ್ ಅವರೇ ನಿಮ್ಮ ಹದಿಮೂರನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವು ಹಾಗೆ ಅದಕ್ಕೆ ನೀವು ಹೇಗೆ ಪರಿಹಾರ ಕೈಗೊಳ್ಳಬೇಕಂತಿದ್ದೀರಾ ಈಗ ನೀರಿನ ಸಮಸ್ಯೆ ಭಾಳ ಇದೆ ಮೇಡಮ್ ಜನಕ್ಕೆ ಭಾಳ ಬಡವ್ರು ಭಾಳ ಇದ್ದಾರೆ ಜಂತ ಮನೆಗಳು ಬೇಕಾಗುತ್ತಾರೆ ಗೋರಿನ ಕಡೆಯಿಂದ ಏನೇನು ಅಧಿಕ ಏನೋ ಬರ್ತವೋ ಅವೆಲ್ಲ ಬಡವರು ಸೇವೆ ಮಾಡುವಂತ ನಿರ್ಧಾರ ಮಾಡಿದ್ದೀನಿ ಆದರೆ ಮನೆಗಳಿಂದ ಸೀದ ರೋಡ್ಗಳು ಸರಿಯಾಗಿ ರೋಡುಗಳಿಲ್ಲ ಕರೆಂಟ್ಗಳು ಭಾಳ ಬಗ್ಗಿ ವೈರ್ಗಳ ಕಡೆ ಲೂಸ್ಗಳ ಆಗ್ಯಾವ ಅವು ವೈರ್ಗಳು ಲೂಸು ಗೋರಿನ ಕಡೆ ಮಾತಾಡಿ ಅವೆಲ್ಲ ಕ ಮಾಡಿಸಿ ಮಾಡೋಕ್ಕೊಂದು ಆಸೆ ಐತೆ ಬಡವರು ಭಾಳ ಇದ್ದಾರೆ ನಮ್ಮ ಏರಿಯಾದ ಹದಿಮೂರನೇ ವಾಡಿಗೆ ಬಡವರೇ ಭಾಳ ಇರೋದು ಆದ್ರೆ ಏನೇ ವ್ಯವಸ್ಥೆ ಬೇಕೋ ಏನೆಲ್ಲ ಪೂರಸಭೆಗಳಿಂದ ಏನೇನು ಬರ್ತಾವೆ ಎಲ್ಲ ಅನುಕೂಲ ಮಾಡಿಕೊಳ್ಳೋ ಜವಾಬ್ದಾರಿ ಇರುತ್ತೆ ಸರ್ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ನಿಮ್ದು ಯಾವ ವಾರ್ಡು ಹಾಗೆ ನಿಮ್ದು ಯಾವ ಪಕ್ಷ ಅಂತ ಅಂದ್ಬಿಟ್ಟು ನನ್ನ ಹೆಸರು ವಿ ನಟರಾಜ್ ಅಂತ ಒಡ್ಡರು ನಾವು ಕೊಲ್ಲೋ ಕೊಲ್ಲು ಕೊಲ್ಲ ಹೊಡಿತೀವಿ ಕ್ವಾರಲ್ಲಿ ಕೊಲ್ಲ ಕೆಲಸ ಮಾಡ್ಕೊತಿದ್ವಿ ಗಣೇಶ ಸರ್ ಬಂದರೆ ನಾನು ನಿಮ್ಮೆ ಒಂದು ಟಿಕೆಟ್ ಕೊಟ್ಟರು ಯಾವುದೊಂದು ಮಾಡೋಕ್ಕೋ ನಾವೊಂದು ಕೇಳಿಕೊಂತೀವಿ ನೋಡಪ್ಪ ಹಿಂಗೆ ನಾವು ನಿಂದ್ರೆ ಪ್ರದೆ ಮಾಡೋಕಂತಿದ್ದೀನಿ ಈ ಥರ ಮಾಡೋಕ್ಕಂತ ಇದೀನಿ ಅಂತ ಕೇಳಿದರೆ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಕೊಟ್ಟರು ಗಣೇಶ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ನಂಬಿ ನಾನು ಟಿಕೆಟ್ ಕೊಟ್ಟಾರ ಆದ್ದರಿಂದ ನನಗೆ ಒಳ್ಳೆ ಅದಿಮ ಮಾಡಿ ಒಂದು ಸ್ವಲ್ಪ ಮೆಜಾರಿಟಿ ಬೇಸ್ ತಂದು ಇನ್ನೂ ಬರೋಕ್ಕಾಗಿತ್ತು ಆದರೂ ಜನ ನನಗೆ ಓಟ್ ಹಾಕಿದ್ದಾರೆ ಗೆಲ್ಲಿಸಿದಾರೆ ಅವ್ರಿಗೆ ಏನೇ ಇರಲಿ ನಾನು ಮಾಡೇ ಮಾಡ್ತೀನಿ ನಾನು ಇಷ್ಟೇ ಇರಲಿಲ್ಲ ಅವ್ರಿಗೆ ಪುರುಷವಾಗಿ ಏನೇನೇ ಬರ್ತು ಏನೇ ಬಿಡಲಿ ಅವ್ರಿಗೆ ಮುಂದೆ ಅವ್ರಿಗೆ ಕೊಟ್ಟು ನಾನು ಮುಂದೆ ಜೀವನ ಮಾಡೋದಂತೂ ಸಂದರ್ಭ ಹೇಳೋಕರ್ತೀನಿ